First semester BCom, okay, na higher purchase system nalli naavu interest calculation alli eradu method maadidivi correct ah ondu cash price en madodu ant heli eradnedu right akya aku eradnedu enappa calculate maadidvi andre illa power illa so eradnedu installment amount alli interest include aagta irudilla avuda naavu en madidvi prati varsha aslu baddi eradu sesi en calculate madodu ant kalthukondu ಈಗ ಮೂರನೇ ಮೆಥಡ್ ಇದು ಈ ಮೂರನೇ ಮೆಥಡ್ ತುಂಬಾ ಕಷ್ಟವಾಗಿರೋ ಮೆಥಡ್ ಓಕೆನಾ ಏನದು ಅಂತ ಓದೋಣ ಕ್ವೆಶ್ಚನ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ಈಚ್ ಇನ್ಸ್ಟಾಲ್ಮೆಂಟ್ ಕ್ಯಾಶ್ ಪ್ರೈಸ್ 19,000 ಡೌನ್ ಪೇಮೆಂಟ್ 5,000 ಫೋರ್ ಇನ್ಸ್ಟಾಲ್ಮೆಂಟ್ 5,000 ಈಚ್ ಪೇಬಲ್ ಅಟ್ ದಿ ಎಂಡ್ ಆಫ್ ದ ಇಯರ್ ಅಂತ ಹೇಳ್ತಾರೆ ನೋಡಿ ಈ ಕ್ವೆಶ್ಚನ್ ನಿಮ್ಗೆ ಅರ್ಥ ಆಗ್ಬೇಕು ಆಗೋದಿಲ್ಲ ಅವನು ಸರಿ ನಾನೇ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಹೇಳಿ ಅವನು ಫಸ್ಟ್ ನಮ್ಗೆ ಡೌನ್ ಪೇಮೆಂಟ್ ಎಷ್ಟಪ್ಪ ಕೊಟ್ಟಿದ್ದಾನೆ 5,000 ಕೊಟ್ಟಿದ್ದಾನೆ ಕರೆಕ್ಟ್ ಒಟ್ಟು ಎಷ್ಟು ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತಾ ಇದ್ದಾನಪ್ಪ ಫೋರ್ ಇನ್ಸ್ಟಾಲ್ಮೆಂಟ್ಸ್ ಇದೆ ಅಂತ ಹೇಳ್ತಾರೆ ಒಂದ್ ಇನ್ಸ್ಟಾಲ್ಮೆಂಟ್ ಎಷ್ಟ್ ಅಂತ ಹಾಗಾದ್ರೆ ಒಟ್ಟು ನಾಲ್ಕು ಇನ್ಸ್ಟಾಲ್ಮೆಂಟ್ ಗೆ ಒಂದೊಂದು ಇನ್ಸ್ಟಾಲ್ಮೆಂಟ್ ಗೆ 5,000 ಕೊಟ್ರೆ ಟೋಟಲ್ ನೀವು ಎಷ್ಟು ಕೊಡ್ತೀರಾ 20,000 ಕೊಡ್ತೀರಾ ಅಲ್ಲಿಗೆ 20,000 ನಾಲ್ಕು ಇನ್ಸ್ಟಾಲ್ಮೆಂಟ್ ಅಲ್ಲಿ ಆ ಅಸೆಟ್ ನ ಪರ್ಚೇಸ್ ಮಾಡೋ ಟೈಮ್ ಅಲ್ಲಿ ಡೌನ್ ಪೇಮೆಂಟ್ 5,000 ಒಟ್ಟು ನೀವು ಎಷ್ಟು ಕೊಟ್ಟಂಗಾಯ್ತು 25,000 ಕೊಟ್ಟಂಗಾಯ್ತು ಕರೆಕ್ಟ್ ಇದನ್ನ ನಾವು ಹೈರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಹೈಯರ್ ಪರ್ಚೇಸ್ ಪ್ರೈಸ್ ಅಂತ ಹೇಳ್ತೀವಿ ಹೌದಾ ನೀವು ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ನಲ್ಲಿ ಪರ್ಚೇಸ್ ಮಾಡಿದ್ರೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನೀವು 25,000 ಕೊಡಬೇಕು ಅದೇ ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಎಷ್ಟು ಕೊಟ್ಟಾರೆ ಕ್ಯಾಶ್ ಪ್ರೈಸ್ ಬರೀ 19,000 ಕೊಟ್ಟಿದ್ದಾರೆ ಕರೆಕ್ಟ್ ಹಾಗಾದ್ರೆ ನೀವು ಹೈಯರ್ ಪರ್ಚೇಸ್ ಪ್ರೈಸ್ ಅಲ್ಲಿ ಕ್ಯಾಶ್ ಪ್ರೈಸ್ ಅನ್ನ ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತಪ್ಪ ಅಲ್ಲಿಗೆ ಇದೇನಿದು 6,000 ಇಂಟ್ರೆಸ್ಟ್ ಅಲ್ಲಿಗೆ ಇದನ್ನ ನಾನೇನಂತ ಹೇಳ್ತೀನಿ ಟೋಟಲ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ ಅಲ್ಲಿಗೆ ನಾಲ್ಕು ಇನ್ಸ್ಟಾಲ್ಮೆಂಟ್ ಗೆ ಅವನು 6,000 ರೂಪಾಯಿ ಬಡ್ಡಿ ಹಾಕಿದ್ದಾನೆ ಇಂಟ್ರೆಸ್ಟ್ ಹಾಕಿದ್ದಾನೆ ಜಾಸ್ತಿ ಹಾಕಿದ್ದಾನಲ್ವಾ ಅದು ಗೊತ್ತಿಲ್ಲ ನಮ್ಗೆ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ ಈಗ ಅವನು ಕೇಳಿರೋ ಕ್ವಶನ್ ಏನಪ್ಪ ಅಂದ್ರೆ ಪ್ರತಿ ಇನ್ಸ್ಟಾಲ್ಮೆಂಟ್ ಅಲ್ಲೂ 5,000 ಕೊಡ್ತಾ ಇದ್ದೀರಲ್ವಾ ಆ 5,000 ರೂಪಾಯಿನಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ಇದೆ ಅಂತ ಕೇಳಿದ ಪ್ರತಿ ವರ್ಷ ಎಷ್ಟೆಷ್ಟು ಇಂಟ್ರೆಸ್ಟ್ ಕೊಟ್ಟಿ ಕೊಡಬೇಕು ಅಂತ ಹೇಳಿದ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದಾನ ಕೊಟ್ಟಿಲ್ಲ ಮತ್ತೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ದೊಡ್ಡ ತಾಪತ್ರ ಇದೆ ವ್ಯವಸಾಯ ಕರೆಕ್ಟಾ ಇದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಇದನ್ನ ಸ್ಟೆಪ್ ನಂಬರ್ 1 ಅಂತ ಹೇಳಿ ಓಕೆನಾ ಈಗ ಎರಡನೇ ಸ್ಟೆಪ್ ಮಾಡಿ ಎರಡನೇ ಸ್ಟೆಪ್ ಏನಪ್ಪ ಅದು ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಅಂತ ಕರಿತೀವಿ ಏನಿದು ರೇಷಿಯೋ ಮಾಡಬೇಕು ಏನ್ ರೇಷಿಯೋ ಸರ್ ಅದು ಫಸ್ಟ್ ಹೈಯರ್ ಪರ್ಚೇಸ್ ಪ್ರೈಸ್ ಒಟ್ಟು ನಾವು ಹೈಯರ್ ಪರ್ಚೇಸ್ ಪ್ರೈಸ್ ಎಷ್ಟಪ್ಪ ಕೊಟ್ಟಿರೋದು 25,000 ರೂಪಾಯಿ ಹೈಯರ್ ಪರ್ಚೇಸ್ ಪ್ರೈಸ್ ಇದೆ ಕರೆಕ್ಟ್ ಒಪ್ಕೊಳ್ತೀರಾ ಇದರಲ್ಲಿ ಅವನು ಡೌನ್ ಪೇಮೆಂಟ್ ಏನಾದ್ರೂ ಡೌನ್ ಏನಾದ್ರೂ ಅಲ್ಲ ಡೌನ್ ಪೇಮೆಂಟ್ ಎಷ್ಟಪ್ಪ ಕೊಟ್ಟಿದ್ದಾನೆ 5,000 ಕೊಟ್ಟಿದ್ದಾನೆ ಅಲ್ಲಿಗೆ 20,000 ರೂಪಾಯಿ ನಿನ್ಗೆ ಮೊದಲನೇ ವರ್ಷ ಹೌದಾ ಎಷ್ಟು ಸಾಲ ಕೊಟ್ಟಂಗಾಯ್ತಪ್ಪ 20,000 ಕೊಟ್ಟಂಗಾಯ್ತು ಕರೆಕ್ಟ್ ಇದು ಫಸ್ಟ್ ಇಯರ್ ಡ್ಯೂ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ಫಸ್ಟ್ ಇಯರ್ ಡ್ಯೂ ನಿನ್ಗೆ ಎಷ್ಟು ಕೊಡಬೇಕು ಸೆಲರ್ಗೆ ಮಾರದವನ್ಗೆ 20,000 ಕೊಡಬೇಕು ಕರೆಕ್ಟ್ ಸಪೋಸ್ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಇನ್ಸ್ಟಾಲ್ಮೆಂಟ್ 5,000 ರೂಪಾಯಿ ಕೊಟ್ರಿ ಅಂತ ಇಟ್ಕೊಳ್ಳಿ ಯಾಕೆಂದ್ರೆ ಒಂದೊಂದು ಇನ್ಸ್ಟಾಲ್ಮೆಂಟ್ 5,000 ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ 5,000 ಕೊಟ್ರೆ ಇನ್ ಎಷ್ಟು ಕೊಡ್ಬೇಕಾಗತ್ತಪ್ಪ ನಾವು ಇದು ಎರಡನೇ ವರ್ಷ ಡ್ಯೂ ಇರೋದು ಕರೆಕ್ಟ್ ಏನಪ್ಪ ಸೆಕೆಂಡ್ ಇಯರ್ ಡ್ಯೂ ಇದೆ ಕರೆಕ್ಟ್ ಏನಪ್ಪ ಎರಡನೇ ಇನ್ಸ್ಟಾಲ್ಮೆಂಟ್ ಕೊಟ್ರಿ ಅಂತ ಇಟ್ಕೊಳ್ಳಿ ಎರಡನೇ ಇನ್ಸ್ಟಾಲ್ಮೆಂಟ್ ಕೊಟ್ರಿ ಎಷ್ಟು 5,000 ಕೊಟ್ರಿ ಮೂರನೇ ವರ್ಷಕ್ಕೆ ನಮ್ಮ ಹತ್ರ ಎಷ್ಟಪ್ಪ ಉಳಿಯುತ್ತೆ ಬಾಕಿ
10,000 ಉಳಿಯುತ್ತೆ ಕರೆಕ್ಟಾ ಎಸ್ ಆರ್ ನೋ ಕರೆಕ್ಟ್ ಮೂರನೇ ಇನ್ಸ್ಟಾಲ್ಮೆಂಟ್ ಕೊಟ್ರಿ ಅಂತ ಇಟ್ಕೊಳ್ಳಿ ಇದೇನ್ ಸರ್ ಇದು ಹೆಂಗ್ ಹೇಳ್ತಾ ಇದ್ದೀರಾ ಎಸ್ ಕೊಟ್ರೆ 5,000 ಕೊಟ್ರೆ ಮೂರನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ನಾಲ್ಕನೇ ಇನ್ಸ್ಟಾಲ್ಮೆಂಟ್ ಗೆ ಎಷ್ಟು ಬಳಿ ಬಾಕಿ ಉಳಿಯುತ್ತೆ ಫೋರ್ತ್ ಇಯರ್ ಡ್ಯೂ ಕರೆಕ್ಟಾ ಅಲ್ಲಿ ಫೋರ್ತ್ ಇಯರ್ ಮೊದಲನೇ ವರ್ಷ 20,000 ಡ್ಯೂ ಇರ್ತೀರಾ ಎರಡನೇ ವರ್ಷ 15,000 ಡ್ಯೂ ಇರ್ತೀರಾ ಮೂರನೇ ವರ್ಷ 10,000 ಡ್ಯೂ ಇರ್ತೀರಾ ನಾಲ್ಕನೇ ವರ್ಷ 5,000 ಡ್ಯೂ ಇರ್ತೀರಾ ಕರೆಕ್ಟಾ ಈಗ ರೇಷಿಯೋ ಹೆಂಗ್ ಮಾಡೋದು ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಎಷ್ಟೆಷ್ಟಪ್ಪ ಡ್ಯೂ ಇದೆ 20,000 15,000 10,000 5,000 ಕರೆಕ್ಟಾ ಈಗ ನನ್ನ ಹತ್ರ ಸೊನ್ನೆಗಳು ಜಾಸ್ತಿ ಕಾಣಿಸ್ತಾ ಇದೆ ನನ್ನ ಕೋಪ ಸೊನ್ನೆಗಳು ಕಟ್ರೆ ಅದಕ್ಕೆ ನಾನೇನ್ ಮಾಡ್ತೀನಿ ಈ ಸೊನ್ನೆಗಳನ್ನೆಲ್ಲ ಒಡೆದಾಕ್ತೀನಿ ಎಸ್ ಎಸ್ ಇದೆಯಪ್ಪ 20 15 10 5 ಈ ನಾಲ್ಕು ನಂಬರ್ ಅಲ್ಲಿ ಯಾವ್ದು ಕಡಿಮೆ ನಂಬರ್ 5 ಈಗ 5 1 ಲ 5 5 2 ಲ 5 3 ಲ 5 4 ಲ ಅರೆ ರೇಷಿಯೋ ಬಂತಲ್ವಾ 4:3:2:1 ಕರೆಕ್ಟಾ ಹಾಗಾದ್ರೆ 4 3 ಎಷ್ಟು 7 7 2 9 9 1 ಹಾಗಾದ್ರೆ 4/10 3/10 2/10 1/10 ಮಾಡ್ದೆ ಕರೆಕ್ಟಾ ಎಷ್ಟು ಈಸಿ ಆಗಿ ಬರ್ತಲ್ವಾ ಈಗ ಅವನು ಕೇಳಿರೋದು ಏನು ಇಂಟ್ರೆಸ್ಟ್ ಎಷ್ಟೆಷ್ಟು ಇದೆ ಮೊದಲು ಪ್ರತಿ ವರ್ಷ ಕರೆಕ್ಟಾ ಈಗ ಮೂರನೇ ಸ್ಟೆಪ್ ಹೋಗೋಣ ಇಂಟ್ರೆಸ್ಟ್ ಇನ್ಕ್ಲೂಡೆಡ್ ಇನ್ ಈಚ್ ಇಯರ್ ಕರೆಕ್ಟಾ ಇದು ಫಸ್ಟ್ ಇಯರ್ ಇದು ಸೆಕೆಂಡ್ ಇಯರ್ ಇದು ಥರ್ಡ್ ಇಯರ್ ಇದು ಫೋರ್ತ್ ಇಯರ್ ಓಕೆನಾ ನೋಡಿ ನಾಲ್ಕು ವರ್ಷಕ್ಕೂ ಸೇರಿಸಿ ಎಷ್ಟು ಟೋಟಲ್ ಇಂಟ್ರೆಸ್ಟ್ ಹಾಕಿರೋದು ಅಲ್ಲ ಎಷ್ಟಪ್ಪ ಇಂಟ್ರೆಸ್ಟ್ ಹಾಕಿರೋದು 6,000 ಹಾಕಿದ್ದಾನೆ ಕರೆಕ್ಟಾ ಮೊದಲನೇ ವರ್ಷದ ರೇಷಿಯೋ ಎಷ್ಟು 4/10 ಹಾಕಿ ಎಷ್ಟು ಬರುತ್ತೆ 2,400 ರೂಪಾಯಿ ಬಡ್ಡಿ ಇದೆ ಮೊದಲನೇ ವರ್ಷ ಎರಡನೇ ವರ್ಷ ಟೋಟಲ್ ಇಂಟ್ರೆಸ್ಟ್ ಇಂಟು 3/10 1,800 ರೂಪಾಯಿ ಬಡ್ಡಿ ಇದೆ ಮೂರನೇ ವರ್ಷ 6,000 ಇಂಟು 2/10 1,200 ರುಪೀಸ್ ಇಂಟ್ರೆಸ್ಟ್ ಇದೆ ಫೋರ್ತ್ ಇಯರ್ 6,000 ಇಂಟು 1/10 600 ರುಪೀಸ್ ಬಡ್ಡಿ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರಬೇಕು ಒಂದೇ ಬರ್ತದೆ ಇಷ್ಟು ಮಾಡಿದ್ರೆ 6 months ಅವನು ಈ ನೋಡಿ ಈ ತರ ಮೆಥಡ್ ಅಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರೋದಿಲ್ಲ ಅರ್ಥ ಆಗ್ತಿದ್ಯಾ ಎರಡನೇ ಮೆಥಡ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ ಇನ್ಸ್ಟಾಲ್ಮೆಂಟ್ ಕೊಟ್ಟಿರ್ತಾನೆ ಎಲ್ಲಾ ಕೊಟ್ಟಿರ್ತಾನೆ ಕ್ಯಾಶ್ ಪ್ರೈಸ್ ಕೊಟ್ಟಿರಲ್ಲ ನೋಡಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಈಸಿಯಾಗಿ ನಾವು ಕೈಕೊಳ್ಬಹುದು ತಾನೆ ಮೊದಲನೇ ಮೆಥಡ್ ಅಲ್ಲಿ ಎಲ್ಲ ಅವನೇ ಕೊಟ್ಟಿರ್ತಾನೆ ಹೌದಾ ಆದ್ರೆ ಪ್ರತಿ ಅಮೌಂಟ್ ಅನ್ನು ಪ್ರತಿ ಇಯರ್ ಅನ್ನು ಕೊಡೋ ಅಮೌಂಟ್ ಅಲ್ಲಿ ಇಂಟ್ರೆಸ್ಟ್ ಹಾಕಿರಲ್ಲ ನಾವು ಇಂಟ್ರೆಸ್ಟ್ ನ ಹಾಕ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟೇ ಅಲ್ವೇನಪ್ಪ ಮೂರ್ ಮೆಥಡ್ ಒಂದ್ಸರಿ ಕ್ಲೀನ್ ಆಗಿ ಒಂದ್ಸರಿ 1 2 3 ಮೂರ್ ಪೇಜ್ ಒಂದೇ ಒಂದಾದ್ಮೇಲೆ ಇಟ್ಕೊಳ್ಳಿ ಕ್ವಶನ್ ನಂಬರ್ 1 ಓ ಇದಕ್ಕೆ ಓ ಇದಕ್ಕೆ ಇದಕ್ಕೆ ಮೂರ್ ಮೆಥಡ್ ಅಟ್ ಎ ಟೈಮ್ ಕಲ್ತ್ಕೊಂಡ್ಬಿಡ್ತು ಕ್ಲಿಯರ್ ಕಾಪಿ ಮಾಡ್ಕೊಡ್ತೀನಿ